ಸಿದ್ದರಾಮಯ್ಯನವರ ಕಾಲದಲ್ಲಿ ನಾವೆಲ್ಲ ಸ್ಟೇಜ್ ಮೇಲೆ ಕೂತಿರೋರೆಲ್ಲ ಮಂತ್ರಿಗಳಾಗಿ ಕೆಲಸ ಮಾಡಿದ್ದೇವೆ. ನಮ್ಮ ಶಕ್ತಿ, ನಿಮ್ಮ ಶಕ್ತಿ, ನಮ್ಮ ಕಾರ್ಯಕ್ರಮ ಈ ದೇಶದ ಎಲ್ಲ ಬಡವರಿಗೆ ಕೊಟ್ಟಂತ ಕಾರ್ಯಕ್ರಮಗಳು. ಪ್ರತಿಯೊಬ್ಬನು ಕೂಡ ಎಲ್ಲ ವರ್ಗಕ್ಕೆ ಅಧಿಕಾರ ತೆಗೆದುಕೊಂಡು ಒಂದೇ ಗಂಟೆಯಲ್ಲಿ ಈ ರಾಜ್ಯದ ಯಾರು ಕೂಡ ಬಡವ ಅಸಲಿ ಇರಬಾರದು ಅನ್ನೋದು ತೀರ್ಮಾನವನ್ನ ಯಾರೋ ನಾಯಕ ತೆಗೆದುಕೊಂಡಿದ್ದಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವವನ್ನು ವಹಿಸಿದಂತ ನಮ್ಮ ನಾಯಕಾಗಿದ್ದಂತ ಸಿದ್ದರಾಮಯ್ಯನವರು. ಇವತ್ತು ನಮ್ಮ ಸರ್ಕಾರದ ಕಾರ್ಯಕ್ರಮಗಳನ್ನ ಮೆಲುಕಾಕಿದ್ದೀರಿ. ಬಹಳ ಜನ ಮಾತಾಡಿದ್ದಾರೆ ರೈತರಿಗೆ ಕೊಟ್ಟಂತ ಕೃಷಿ ಭಾಗ್ಯ, ರಸ್ತೆಗಳು, ಕೈಗಾರಿಕೆ, ನೀರಾವರಿಯಲ್ಲಿ ಮಾಡಿದಂತ ಕೆಲಸ. ನಾನು ವಿದ್ಯುತ್ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 7 ಗಂಟೆ ವಿದ್ಯುತ್, 4 ಗಂಟೆ ಕೊಡ್ತಿರ್ಲಿಲ್ಲ. ಇಡೀ ವಿಶ್ವದಲ್ಲೇ ಒಂದು ದೊಡ್ಡ ಸೋಲಾರ್ ಪಾರ್ಕ್ ಅನ್ನು ಮಾಡಿ ಇಡೀ ರಾಷ್ಟ್ರದ, ಅಂತಾರಾಷ್ಟ್ರೀಯದ ವಿಶ್ವ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾವೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಇದನ್ನ ನಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಬರೀ ಸ್ಟೇಜ್ ಮೇಲಿರೋರು ನಾನು ಸಿದ್ದರಾಮಯ್ಯನವರು ಮಾತ್ರ ಈ ಸರ್ಕಾರ ತರಲಿಕ್ಕೆ ಸಾಧ್ಯ ಇಲ್ಲ. ನೀವು ಕಾರ್ಯಕರ್ತರು ಮನಮನೆಗೆ ಹೋಗಿ ಈ ಭ್ರಷ್ಟ ಸರ್ಕಾರವನ್ನ ಕಿತ್ತು ಹಾಕಲೇಬೇಕು ಅಂತೇಳಿ ಜನರಿಗೆ ನೀವು ಮನವರಿಕೆಯನ್ನು ಮಾಡಿಕೊಡ್ಬೇಕು. ಇವತ್ತು 75 ವರ್ಷ ಕಳೆದಿದೆ, ಮುಂದಿನ ವರ್ಷ 76 ವರ್ಷ ಆಗ್ತದೆ. ಈಗ ಹೋಗಿದ್ದೆಲ್ಲ ಇತಿಹಾಸ, ಮುಂದಕ್ಕೆ ಬರೋದು ಭವಿಷ್ಯ. ಆದರೆ 75 ವರ್ಷ ನಿಮ್ಮ ಕೈಲಿದೆ. ಈ 75ನೇ ವರ್ಷದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಧಾನಸೌಧದ ಮೇಲೆ ಹಾರಿಸಬೇಕು, ಅದು ನಿಮ್ಮ ಸಂಕಲ್ಪ. 15ನೇ ತಾರೀಕು ಸೋನಿಯಾ ಗಾಂಧಿಯವರು ಈ ದೇಶದ ಸ್ವಾತಂತ್ರ್ಯ ದಿನ ಆಚರಣೆ ಮಾಡಬೇಕು ಅಂತೇಳಿ ಸಂದೇಶ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಾವೆಲ್ಲ ಸೇರಿ ಈ ರಾಷ್ಟ್ರಧ್ವಜವನ್ನ ಹಿಡಿದು ಹೆಜ್ಜೆ ಹಾಕ್ತಾ ಇದ್ದೇವೆ. ಇಲ್ಲಿ ಯಾವ ರೀತಿ ಲಕ್ಷಾಂತರ ಬಂದಿದ್ದೀರಿ, ಅದೇ ಜನ ಬಂದು ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇಂದ ಹಿಡಿದು ನ್ಯಾಷನಲ್ ಕಾಲೇಜ್ ಮೈದಾನದವರೆಗೂ ಹೋಗಿ ಹೆಜ್ಜೆ ಹಾಕ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಎಲ್ಲ ವರ್ಗದವ್ರನ್ನು ಸಂಘಟನೆ ಮಾಡಬೇಕು. ಸಿದ್ದರಾಮಯ್ಯನ ಯಾವಾಗಲೂ ನೀವು ಹಿಂದುಳು ವರ್ಗ ನಾಯಕ ಅಂತ ಬಿಂಬಿಸಬೇಡಿ. ಸರ್ವ ಜನಾಂಗಕ್ಕೂ, ಸರ್ವ ಧರ್ಮಕ್ಕೂ ಸಿದ್ದರಾಮಯ್ಯನವರು ನಾಯಕರು ಅನ್ನೋದನ್ನ ನೀವು ಮರೆಯಕ್ಕೆ ಹೋಗ್ಬೇಡಿ. ಇದು ನಮ್ಮ ದೇಹ. ಇವತ್ತು ಈ ಅವಕಾಶ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ, ಬೆಳಕು ಬರ್ತಾ ಇದೆ, ಅಧಿಕಾರದ ಲಕ್ಷ್ಮಿ ನಿಮ್ಮ ಮನೆ ಬಾಗಿಲು ಬರ್ತಾ ಇದೆ. ಹಳ್ಳಿಗಳಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡು ಒಟ್ಟುಗಾಗಿ ಇಟ್ಕೊಂಡು ಇತಿಹಾಸ ಸೃಷ್ಟಿ ಮಾಡಬೇಕು.